ನಾನು ನಿಮ್ಮ ಹಾರ್ಡ್ವೇರ್ ಮಾತಾಡ್ತಾ ಇದ್ದೀನಿ. ಈಗ ಮತ್ತೊಂದು ಲಾಕ್ಡೌನ್ಗೆ ಇವತ್ತಿನಿಂದನೇ ಸಿದ್ಧತೆಗಳು ಶುರುವಾಗುತ್ತೆ. ಇವತ್ತು ಅಂದರೆ 14/7/20 ರಾತ್ರಿ 8 ಗಂಟೆಯಿಂದ 22/7/20 ಬೆಳಿಗ್ಗೆ 5 ಗಂಟೆವರೆಗೆ 7 ದಿನಗಳ ಈ ಒಂದು ಅವಧಿಯ ಲಾಕ್ಡೌನನ್ನು ಸರ್ಕಾರ ನಮ್ಮ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಘೋಷಣೆ ಮಾಡಿದೆ. ಅದು ಈ ದಿವಸ ರಾತ್ರಿ 8 ಗಂಟೆಯಿಂದಲೇ ಜಾರಿ ಆಗ್ತಾ ಇದೆ. ಅದಕ್ಕೂ ಮೊದಲು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎಷ್ಟು ಜನ ಸೋಂಕಿತರಿದ್ದಾರೆ, ಇನ್ಕ್ಲೂಡಿಂಗ್ ರಾಜನಕೋಟೆಯನ್ನು ಸೇರಿ ಒಟ್ಟು 96 ಜನ ಸೋಂಕಿತರಿದ್ದಾರೆ. ಅದರಲ್ಲಿ 35 ಜನ ಗುಣಮುಖರಾಗಿದ್ದಾರೆ, ಹಾಗೆ 4 ಜನ ಮೃತಪಟ್ಟಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ಇವತ್ತಿಗೆ ರಾಜನಕೋಟೆಯನ್ನು ಸೇರಿಸಿದ ಹಾಗೆ ಒಟ್ಟು 57 ಜನ ಚಿಕಿತ್ಸೆಯಲ್ಲಿದ್ದಾರೆ. ಒಟ್ಟು 47 ಕಂಟೋನ್ಮೆಂಟ್ ಝೋನ್ಗಳು ಈ ಒಂದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇದೆ. ಈಗಾಗಲೇ ನಾವು ಈ ಒಂದು ಲಾಕ್ಡೌನ್ ಅನ್ನ ಏನು ಕಳೆದ ಬಾರಿ ಲಾಕ್ಡೌನ್ ಇತ್ತು ಅದನ್ನು ಬಹಳ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಈ ಒಂದು 7 ದಿವಸಗಳ ಲಾಕ್ಡೌನ್ ಏನಿದೆ ಇದನ್ನು ಕೂಡ ತಮ್ಮೆಲ್ಲರ ಸಹಕಾರದಿಂದ ಒಂದು ಯಶಸ್ವಿನ ಗೊಳಿಸಬೇಕಾದಂತಹ ಅನಿವಾರ್ಯತೆ ಇದೆ. ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಯಾವುದ್ಯಾವುದು ಒಂದು ಎಸೆನ್ಷಿಯಲ್ ಸರ್ವಿಸ್ ಏನಿದೆ, ಅತ್ಯವಶ್ಯಕ ವಸ್ತುಗಳ ಸರ್ವಿಸ್ ಏನಿದೆ, ಅದಕ್ಕೆ ಮಾತ್ರ ಅವಕಾಶವನ್ನ ಈ ಒಂದು 7 ದಿವಸಗಳ ಅವಧಿಗೆ ಮಾಡಿಕೊಡಲಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಕಲ್ ಸ್ಟೋರ್ ಇರ್ಬೋದು, ದಿನಕ ಬಳಕೆ ವಸ್ತುಗಳಿರ್ಬೋದು, ಅತ್ಯವಶ್ಯಕ ವಸ್ತುಗಳಿರ್ಬೋದು, ಇವುಗಳಿಗೆ ಮಾತ್ರ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದನ್ನ ಉಳಿದಂತೆ ಇನ್ಯಾವುದೇ ವಿಚಾರಗಳಿಗೆ ಇನ್ಯಾವುದೇ ಇದಕ್ಕೆ ಆಸ್ಪದ ಇಲ್ಲ. ಯಾರೂ ಕೂಡ ಅನವಶ್ಯಕವಾಗಿ ತಿರುಗಾಡುವಂತಿಲ್ಲ. ಯಾರು 12 ಗಂಟೆ ನಂತರ ಯಾರೂ ಕೂಡ ನೀವುಗಳು ಅನವಶ್ಯಕವಾಗಿ ರಸ್ತೆಗೆ ಇಳಿಯುವಂತಿಲ್ಲ. ಈ ಏನು 5 ಗಂಟೆಯಿಂದ 12 ಗಂಟೆವರೆಗೆ ಅವಧಿ ಇದೆ, ಈ ಅವಧಿಯಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕೊಳ್ತಕ್ಕಂಥದ್ದು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರ್ತದೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಏನು 12 ಗಂಟೆ ನಂತರ ಯಾರಾದರೂ ಅನವಶ್ಯಕವಾಗಿ ತಿರುಗಾಡಿದ್ರೆ ಓಡಾಡಿದ್ರೆ ಖಂಡಿತ ಪ್ರಕರಣಗಳನ್ನ ದಾಖಲಿಸುವುದಲ್ಲದೆ ಕೋರ್ಟ್ಗೂ ಕೂಡ ಹಾಜರುಪಡಿಸಬೇಕಾಗ್ತದೆ. ನಿಮ್ಮ ವಾಹನಗಳನ್ನ ಮುಟ್ಟುಗೋಲು ಹಾಕೊಳ್ಬೇಕಾಗ್ತದೆ. ಬಹಳ ಎಚ್ಚರಿಕೆಯಿಂದ ನೀವು ಈ ಒಂದು ಲಾಕ್ಡೌನ್ ಅವಧಿಯಲ್ಲಿ ಇರಬೇಕಾದಂತಹ ಅವಶ್ಯಕತೆ ಇದೆ. ಹಾಗೆ ಏನು ಈ ಒಂದು ಸೋಂಕಿತರು ಎಲ್ಲ ಸೇರಿಸಿ ಇವತ್ತು 57 ಜನ ಚಿಕಿತ್ಸೆಯಲ್ಲಿದ್ದಾರೋ ಈ ಒಂದು ವಾರ ಕಳೆಯುವ ಒಳಗಾಗಿ ಈ ಒಂದು ನಮ್ಮ ತಾಲೂಕಿನಲ್ಲಿ ಇದು 0-0 ಇರಿಸಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಹೇಗೆ ಈಗ ಈ ಹಿಂದೆ ತಾವೆಲ್ಲರೂ ಹೇಗೆ ಸಹಕಾರ ಕೊಟ್ಟು ಈ ಒಂದು ಲಾಕ್ಡೌನ್ ಅನ್ನ ಯಶಸ್ವಿಯಾಗಿ ನಾವು ಮಾಡೋದಕ್ಕೆ ಸಾಧ್ಯ ಆಯಿತು, ಅದೇ ರೀತಿ ಸಹಕಾರವನ್ನು ನಿಮ್ಮಲ್ಲೆಲ್ಲ ಕೋರ್ತಾ ಇದ್ದೀನಿ. ಇವತ್ತು ಸಂಜೆ 8 ಗಂಟೆಯಿಂದಲೇ ಲಾಕ್ಡೌನ್ ಶುರು ಆಗ್ತಾ ಇದೆ. ನಿಮ್ಮ ಜೊತೆ ನಾವಿರ್ತೀವಿ, ಇದನ್ನು ಯಶಸ್ವಿ ಮಾಡೋಣ. ಥ್ಯಾಂಕ್ ಯು.